ಬರ್ತಾ ಇರುವಂತಹ ಮತ್ತೊಂದು ಸುದ್ದಿ. ರಾಜ್ಯಸಭೆಗೆ ಸುಧಾಮೂರ್ತಿ ನಾಮನಿರ್ದೇಶನ. ಬಿಜೆಪಿಯಿಂದ ಸುಧಾಮೂರ್ತಿ ರಾಜ್ಯಸಭೆಗೆ ನಾಮನಿರ್ದೇಶನ. ಇನ್ಫೋಸಿಸ್ ಸಂಸ್ಥಾಪಕರಾಗಿರುವಂತಹ ನಾರಾಯಣ ಮೂರ್ತಿ ಅವರ ಪತ್ನಿ ಸುಧಾಮೂರ್ತಿಯನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ರಾಜ್ಯಸಭೆಗೆ ಸುಧಾಮೂರ್ತಿ ಅವರ ನಾಮನಿರ್ದೇಶನ. ಬಿಜೆಪಿಯಿಂದ ಸುಧಾಮೂರ್ತಿ ರಾಜ್ಯಸಭೆಗೆ. ಇದೀಗ ಬರ್ತಾ ಇರುವಂತಹ ಸುದ್ದಿ, ರಾಜ್ಯಸಭೆಗೆ ಇನ್ಫೋಸಿಸ್ ಫೌಂಡೇಶನ್ ನ ಮುಖ್ಯಸ್ಥೆ ಸುಧಾಮೂರ್ತಿ ಅವರು ನಾಮನಿರ್ದೇಶನಗೊಂಡಿದ್ದಾರೆ. ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಕೇಂದ್ರದಿಂದ ಈಗ ಸುಧಾಮೂರ್ತಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ. ಮಹಿಳಾ ಪರ ಹೋರಾಟ, ಸಬಲೀಕರಣ, ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಂತಹ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿ ಅವರು ಬಿಜೆಪಿಯಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ. ರಾಜ್ಯಸಭೆಗೆ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ನಾಮನಿರ್ದೇಶನವಾಗಿ. ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಸುಧಾಮೂರ್ತಿಗೆ ಪ್ರಧಾನಿ ಮೋದಿಯಿಂದ ಗೌರವ. ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿನ ಸುಧಾಮೂರ್ತಿ ಅವರ ಸೇವೆಯನ್ನ ಪರಿಗಣಿಸಿ ಕೇಂದ್ರ ತೆಗೆದುಕೊಂಡಿರುವಂತಹ ನಿರ್ಧಾರ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿ ರಾಜ್ಯಸಭೆಗೆ. ಮಹಿಳಾ ದಿನಾಚರಣೆ ಇವತ್ತಿನ ದಿನವೇ, ಸುಧಾಮೂರ್ತಿಗೆ ಪ್ರಧಾನಿ ಮೋದಿಯ ಗೌರವ. ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿನ ಸುಧಾಮೂರ್ತಿ ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಿಜೆಪಿಯಿಂದ ಸುಧಾಮೂರ್ತಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ. ಪ್ರಧಾನಿ ಮೋದಿ ಇದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಮಹಿಳಾ ದಿನವೇ ಸುಧಾಮೂರ್ತಿ ಅವರಿಗೆ ಸಿಕ್ಕಿರುವಂತಹ ಗೌರವ. ಪ್ರಧಾನಿ ಮೋದಿ ಅವರ ಟ್ವೀಟ್ ಅನ್ನ ಕೂಡ ನೀವು ಗಮನಿಸಬಹುದು. ಒಂದು ಕಡೆ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಸುಧಾಮೂರ್ತಿ ಅವರ ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಲ್ಲಿಸಿರುವಂತಹ ಸೇವೆಯನ್ನ ಪರಿಗಣಿಸಿ ಅವರಿಗೆ ಕೊಡಮಾಡಲಾಗ್ತಾ ಇರುವಂತಹ ಗೌರವ. ಬಿಜೆಪಿಯಿಂದ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ. ಟ್ವೀಟ್ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಈಗ ಸಂಪರ್ಕದಲ್ಲಿದ್ದಾರೆ ಶಶಿಶೇಖರ್. ಮಹಿಳಾ ದಿನಾಚರಣೆಯ ಇವತ್ತಿನ ದಿನ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿರೋದು ಅವರಿಗೆ ಸಿಗ್ತಾ ಇರುವಂತಹ ಬಹುದೊಡ್ಡ ಗೌರವ. ಅದರ ಜೊತೆ ಜೊತೆಗೆ ನಾರಿ ಶಕ್ತಿಗೆ ಸಿಗ್ತಾ ಇರುವಂತಹ ಗೌರವ ಇದು ಅಂತ ಅನ್ಬೋದಾ ಶ್ವೇತಾ? ಸುಧಾಮೂರ್ತಿಯವರು ಸಾಮಾಜಿಕ ಸೇವೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದವರು. ಇನ್ಫೋಸಿಸ್ ಅನ್ನೋ ಸಂಸ್ಥೆಯ ಮೂಲ ಸಂಸ್ಥಾಪಕರಲ್ಲಿ ಒಬ್ರು, ಆ ನಂತರ ಇನ್ಫೋಸಿಸ್ ಸಂಸ್ಥೆಯಿಂದ ಹೊರಗೆ ಬಂದು ಇನ್ಫೋಸಿಸ್ ಫೌಂಡೇಶನ್ ಅನ್ನುವಂತಹ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಇಡೀ ದೇಶದಾದ್ಯಂತ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಇಂತಹ ಸುಧಾಮೂರ್ತಿಯನ್ನ ಇವತ್ತು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂತಹ ನಿರ್ಧಾರವನ್ನ ನರೇಂದ್ರ ಮೋದಿ ಮಾಡಿದ್ದಾರೆ ಟ್ವೀಟ್ ಮೂಲಕ. ಇವತ್ತು ವುಮೆನ್ಸ್ ಡೇ ಪ್ರಯುಕ್ತ ಈ ನಿರ್ಧಾರವನ್ನ ಮಾಡಿದೀವಿ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯಸಭೆಯಂತಹ ಮೇಲ್ಮನೆಗೆ, ಅಂದ್ರೆ ಬುದ್ಧಿವಂತರ ಮನೆ ಅಂತ ಪರಿಗಣಿಸುವ ರಾಜ್ಯಸಭೆಗೆ ಇಂಥ ವ್ಯಕ್ತಿಗಳಿದ್ರೆ ಅದಕ್ಕೊಂದು ಭೂಷಣ ಇರುತ್ತೆ. ಯಾಕಂದ್ರೆ ಸಾಮಾಜಿಕ ಸೇವೆಯಲ್ಲಿ ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. 1996 ಇನ್ಫೋಸಿಸ್ ಫೌಂಡೇಶನ್ ಶುರು ಆಯ್ತು. ಆಗಿನಿಂದಲೂ ಕೂಡ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ವರ್ಷಕ್ಕೆ 1,000,000,000,000 ರೂಪಾಯಿಗಳನ್ನ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸ್ತಾ ಇದ್ರು. ಉತ್ತರ ಕರ್ನಾಟಕದಂತಹ ಹಿಂದುಳಿದ ಹಳ್ಳಿಗಳಲ್ಲಿ ಜನರನ್ನ
ಜನರನ್ನ ಮೇಲ್ಮಟ್ಟಕ್ಕೆ ತರುವಂತಹ, ಬಡತನದಿಂದ ದೂರವಾಗಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ರೀತಿಯಾದಂತಹ ಸಮಾಜ ಸೇವೆಯನ್ನ ಪರಿಗಣಿಸಿ ಇವತ್ತು ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಈ ಹಿಂದೆ ಸುಧಾಮೂರ್ತಿ ಅವರನ್ನ ಹಲವು ಬಾರಿ ರಾಜಕೀಯಕ್ಕೆ ಬರ್ತೀರಾ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಅವರು ನಿರಾಕರಿಸಿದ್ರು. ಇದು ನಾಮನಿರ್ದೇಶನ ಆಗಿರೋದ್ರಿಂದ ಸರ್ಕಾರ ಯಾರು ಅಧಿಕಾರದಲ್ಲಿರ್ತಾರೆ ಅವರು ನಾಮನಿರ್ದೇಶನ ಮಾಡುವಂತಹ ಅಧಿಕಾರ ಇರುತ್ತೆ. ಆ ಕಾರಣದಿಂದ ಇವತ್ತು ಸಮಾಜ ಸೇವೆಯ ವಿಭಾಗದಿಂದ ಸುಧಾಮೂರ್ತಿಯವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ ಶ್ವೇತಾ. ಈ ನಿರ್ಧಾರ ಎಲ್ಲ ವಲಯದಿಂದಲೂ ಕೂಡ ಈ ನಿರ್ಧಾರಕ್ಕೆ ಸ್ವಾಗತ ವ್ಯಕ್ತವಾಗುವಂತಹ ನಿರೀಕ್ಷೆ ಇದೆ. ಸುಧಾಮೂರ್ತಿ ಬಗ್ಗೆ ದೊಡ್ಡ ಗೌರವ ಇದೆ, ಅವರು ಮಾಡಿದಂತಹ ಕೆಲಸಗಳು, ಸಮಾಜ ಸೇವೆಯ ಬಗ್ಗೆ ಎಲ್ಲರೂ ಗೌರವದಿಂದ ಮಾತನಾಡ್ತಾರೆ. ಅಂತಹ ವ್ಯಕ್ತಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂತಹ ನಿರ್ಧಾರ ಮಾಡಿದ್ದಾರೆ. ಇದು ಎಲ್ಲರೂ ಸ್ವಾಗತಿಸುವಂತಹ ನಿರ್ಧಾರ ಶ್ವೇತಾ. ಎಸ್, ಏನು ರಾಜಕಾರಣದಿಂದ ದೂರ ಇದ್ರೂ ಕೂಡ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದವರು ಸುಧಾಮೂರ್ತಿ ಅವರು. ಈಗ ರಾಜ್ಯಸಭೆಗೂ ಕೂಡ ಎಂಟ್ರಿ ಕೊಡ್ತಾ ಇರೋದ್ರಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಅವರಿಂದ ನಿರೀಕ್ಷೆ ಮಾಡಬಹುದು. ಖಂಡಿತ, ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ UPA ಸರ್ಕಾರ ಇದ್ದಾಗ ನಾಮನಿರ್ದೇಶನ ಮಾಡಿತ್ತು. ಬೇರೆ ಬೇರೆ ವಲಯಗಳಲ್ಲಿ ಹೆಸರು ಮಾಡಿದಂತಹ, ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳನ್ನ ರಾಜ್ಯಸಭೆಯಂತಹ ಬುದ್ಧಿವಂತರ ಸಭೆಗೆ ನಾಮನಿರ್ದೇಶನ ಮಾಡುವಂತಹ ಪ್ರವೃತ್ತಿ ಹಲವು ವರ್ಷಗಳಿಂದ ಇದೆ. ಹೀಗಾಗಿ ಸರ್ಕಾರ ಈ ಬಾರಿ ಸುಧಾಮೂರ್ತಿಯವರನ್ನ ಆಯ್ಕೆ ಮಾಡಿದೆ. ಸಮಾಜ ಸೇವೆಯನ್ನ ಹಲವು ದಶಕಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರು ಇನ್ಫೋಸಿಸ್ ಫೌಂಡೇಶನ್ ನ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿದೇ ಇದ್ರು. ಆದರೂ ಕೂಡ ಸಮಾಜ ಸೇವೆಯ ವಿಷಯದಲ್ಲಿ ಅವರೇನ್ ಹಿಂದೆ ನೋಡಿಲ್ಲ. ಈ ಕಾರಣದಿಂದಾಗಿ ಸುಧಾಮೂರ್ತಿಯವರ ನಾಮನಿರ್ದೇಶನ ಅತ್ಯಂತ ಮಹತ್ವ ಆಗುತ್ತೆ ಶ್ವೇತಾ. ಎಸ್, ಇನ್ನು ಮಹಿಳಾ ಸಬಲೀಕರಣ ಕುರಿತಂತೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದವರು ಸುಧಾಮೂರ್ತಿ ಅವರು. ಮಹಿಳಾ ದಿನಾಚರಣೆ ಇವತ್ತು, ಇವತ್ತಿನ ದಿನವೇ ಇಂಥದ್ದೊಂದು ಗೌರವ ಸಿಕ್ಕಿರೋದು, ಇದು ಯಾವ ರೀತಿ ಒಂದು ಮೆಸೇಜ್ ಹೋಗುತ್ತೆ ಅಂದ್ರೆ ಹೆಣ್ಮಕ್ಳಿಗೂ ಒಂದ್ ರೀತಿ ಬಲ ಬಂದಂತಾಗತ್ತೆ ಶ್ವೇತಾ? ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಸುಧಾಮೂರ್ತಿ ಅವರು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಯಾರು ವೇಶ್ಯಾವಾಟಿಕೆಯ ವಿಷ ಜಾಲಕ್ಕೆ ಸಿಲುಕಿದಂತಹ ಮಹಿಳೆಯರಿದ್ರು ಅವರನ್ನ ಆ ಜಾಲದಿಂದ ಹೊರತಂದು ಅವರು ಸ್ವಂತವಾಗಿ ಬದುಕು ಕಟ್ಟಿಕೊಳ್ಳುವಂತಹ ವ್ಯವಸ್ಥೆಯನ್ನ ಸುಧಾಮೂರ್ತಿ ಮಾಡಿದ್ರು. ಸುಧಾಮೂರ್ತಿ ಈವರೆಗೂ ತಾವು ಏನೆಲ್ಲ ಮಾಡಿದ್ದಾರೆ ಅದು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಎಲೆಮರೆ ಕಾಯಿಯಂತೆ ಸೇವೆ ಮಾಡೋದು ಸುಧಾಮೂರ್ತಿಯವರ, ಅವರು ಸೇವೆ ಮಾಡೋ ರೀತಿ ಹಾಗೆ. ಆ ಕಾರಣದಿಂದಾಗಿ ಸುಧಾಮೂರ್ತಿಯವರು ಮಹಿಳೆಯರ ಪರವಾಗಿ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಲುಕಿದಂತವರನ್ನ ಅಲ್ಲಿಂದ ಹೊರತಂದು ಅವರಿಗೆ ಹೊಸ ಬದುಕು ಕಟ್ಟಿಕೊಡುವಂತಹ ಕೆಲಸ ಮಾಡಿದ್ರು. ಈಗ ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿರೋದ್ರಿಂದ ಈ ರೀತಿಯ ಕೆಲಸಗಳಿಗೆ ಇನ್ನಷ್ಟು ವೇಗ ಸಿಗುತ್ತೆ. ಸರ್ಕಾರಕ್ಕೂ, ರಾಜ್ಯಸಭೆಯ ಸದಸ್ಯರಾಗಿ ಸರ್ಕಾರಕ್ಕೆ ಮತ್ತು ಪ್ರಧಾನಿಗಳಿಗೆ ಮತ್ತು ಸಚಿವರುಗಳಿಗೆ ಮಹಿಳೆಯರ ಸಬಲೀಕರಣಕ್ಕೆ ಏನೆಲ್ಲ ಮಾಡಬಹುದು ಅನ್ನುವ ಸಲಹೆ ಕೊಡುವ ಹಂತಕ್ಕೆ ಈ ನಿರ್ಧಾರ ಆಗುತ್ತೆ ಶ್ವೇತಾ. ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.